subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತಿನ ವಿಶೇಷ ಮಲ್ಟಿಗ್ರೇನ್ ಮಸಾಲ ಪದ್ದು ಮತ್ತು ಮಸಾಲ ಇದು ಮಲ್ಟಿಗ್ರೇನ್ ದೋಸೆ ಎರಡು ಒಟ್ಟಿಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಎರಡನ್ನೂ ಮೊದಲು ತೋರಿಸ್ಬಿಟ್ಟಿದ್ದೀನಿ. ಈಗ ನೋಡಿ, ಮಲ್ಟಿಗ್ರೇನ್ ಅಂದರೆ ನಿಮಗೆ ಮೂಂಗ್ ಮತ್ತು ಕಡಲೆ ಇಂಥದ್ದು ಅರ್ಧ ಕಪ್ಪು ಹೆಸರು ಕಾಳನ್ನ ಹಾಕ್ಕೊಳ್ಳಿ ಒಂದು ಬೌಲ್ಗೆ. ಹಾಗೆ ಅರ್ಧ ಕಪ್ಪು ಬ್ರೌನು ಕಡಲೆನ ಹಾಕ್ಕೊಳ್ಳಿ, ಮತ್ತು ಅರ್ಧ ಕಪ್ಪು ಸಾಮೆ ಅಕ್ಕಿ ಮಿಲೆಟ್, ಸ್ಮಾಲ್ ಮಿಲೆಟ್ ಅಂತಾರಲ್ಲ ಅದನ್ನು ಹಾಕ್ಕೊಳ್ಳಿ, ಅದನ್ನಕ್ಕೆ ಬರೀ ಅಂತಾರೆ ಕೊಂಕಣಿಯಲ್ಲಿ. ಹಾಗೆ ಎರಡು ಟೇಬಲ್ ಸ್ಪೂನು ಹೆಸರುಬೇಳೆ ಹಾಕ್ಕೊಳ್ಳಿ, ಒನ್ ಥರ್ಡ್ ಕಪ್ಪು ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ನೀರು ಮುಳುಗುವಷ್ಟು ಹಾಕ್ಕೊಂಡು ಎರಡರಿಂದ ಮೂರು ಸತಿ ತೊಳ್ಕೊಳ್ಳಿ, ಚೆನ್ನಾಗಿ ತೊಳ್ಕೊಳ್ಳಿ ಅದನ್ನು. ಅದರಲ್ಲಿ ಎಲ್ಲ ಅಂದರೆ ಇದೆಲ್ಲ ನೀರೆಲ್ಲ ಹೋಗಬೇಕಲ್ಲ, ಅದರದ್ದು ಸ್ಟಾರ್ಚು ಅದು ಇದು ನೀರು ಎಲ್ಲ ಹೋಗಬೇಕಲ್ಲ, ಒಂದು ಎರಡು ಸತಿ ತೊಳ್ಕೊಳ್ಳಿ. ಎಲ್ಲ ನೀರನ್ನ ಬಸ್ದುಬಿಟ್ಟು ಅದಕ್ಕೆ ಮತ್ತೆ ಅದು ಮುಳುಗುವಷ್ಟು ನೀರು ಹಾಕಿ 8 ಗಂಟೆ ನೆನೆಸಿ, ಓವರ್ ನೈಟ್ ಲಿಡ್ ಕ್ಲೋಸ್ ಮಾಡಿ ಇಡಿ. ಅಲ್ಲಿಗೆ 8 ಗಂಟೆ ಆಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ನೆಂದಿರೋದನ್ನು ಸ್ವಲ್ಪ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ನಾನು ಎರಡು ಸರ್ತಿ ಮಾಡಿ ರುಬ್ಬಿದ್ದೀನಿ, ಒಂದು ಸರ್ತಿ ರುಬ್ಬಿದ್ದು ಬೌಲಲ್ಲಿ ಹಾಕಿದ್ದೀನಿ ಆಲ್ರೆಡಿ. ಇವಾಗ ಉಳಿದಿದ್ದಕ್ಕೆ ಹಾಕೋತಾ ಇದ್ದೀನಿ ನೋಡಿ. ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಅರ್ಧ ಟೀಸ್ಪೂನು ಪೆಪ್ಪರು, ಮೆಣಸು ಕರಿಮೆಣಸು, ಮತ್ತು 2/3 ಟೀಸ್ಪೂನು ಜೀರಿಗೆ ಕಾಳು, ಮತ್ತು 1/3 ಕಪ್ಪು ಹಸಿ ತೆಂಗಿನಕಾಯಿ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಬೇಕಾದಾಗೆ ನೀರು ಹಾಕಿಬಿಟ್ಟು ಮೀಡಿಯಮ್ ಫೈನ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಒಂದು ಸತಿ ರುಬ್ಬಿದ್ದಲ್ಲಿ ಹಾಕಿದ್ದೀನಿ, ಇದು ಎರಡನೇ ಸತಿ ರುಬ್ಬಿರೋದು ಬೌಲಲ್ಲಿ ಹಾಕಿದ್ದೀನಿ. ಓಕೆ, ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಅಷ್ಟು ಹಾಕ್ಕೊಂಡು, ಹಾಗೆ 2 ಪಿಂಚು ಹಿಂಗು ಪುಡಿ ಹಾಕ್ಕೊಳ್ಳಿ. ಹಿಂಗು ಪುಡಿ ಯಾಕೆ ಅಂತಂದರೆ ಒಂದು ಫ್ಲೇವರ್ಗೆ ಒಂದು ವಾಯು ಆಗಬಾರ್ದು ಅಂತ, ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ. ಯಾಕಂದರೆ ಇದನ್ನು ಫರ್ಮೆಂಟೇಷನ್ ಇಲ್ಲ ಅಲ್ವಾ, ಅದಕ್ಕೋಸ್ಕರನೇ. ಯಾವತ್ತು ಫರ್ಮೆಂಟೇಷನ್ ಆದರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ನೀವು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಂಬೈನ್ ಆಗೋದಕ್ಕೆ ಒಂದು 30 ಮಿನಿಟ್ಸ್ ತನಕ ರೆಸ್ಟ್ ಮಾಡಲಿಕ್ಕಿಡಿ. ಇದಕ್ಕೆ ನಾನು ಅಕ್ಕಿ ಹಾಕಲಿಲ್ಲ, ಎಲ್ಲರೂ ಅಕ್ಕಿ ಬಳಸಿ ಮಾಡ್ತಾರೆ, ನಾನು ಅಕ್ಕಿ ಹಾಕಲಿಲ್ಲ. ಯಾಕಂದರೆ ಇಮ್ಯುನಿಟಿ ಬೂಸ್ಟಿಂಗ್ ಅಲ್ವಾ, ಅದಕ್ಕೋಸ್ಕರ. ಈಗ ಸ್ವಲ್ಪ ಬ್ಯಾಟರ್, ಅರ್ಧ ಬ್ಯಾಟರ್ನ ಒಂದು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದು ಪದ್ದು ಮಾಡಲಿಕ್ಕೆ, ಇದಕ್ಕೆ ಹುರಿದಿರೋಂಥ ಆನಿಯನ್ ಫ್ರೈ ಮಾಡಿರೋ ಆನಿಯನ್ 2 ಟೇಬಲ್ಸ್ಪೂನು, ಮತ್ತು 1/3 ಕಪ್ಪು ಗ್ರೇಟ್ ಮಾಡಿರುವಂಥ ಕ್ಯಾರೆಟು, ಮತ್ತು ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸಾಕು, ಸ್ವಲ್ಪ ಆಗೋದಲ್ವಾ ಅದು, ಅದಕ್ಕೆ ಹಾಕ್ಕೊಳ್ಳಿ ಕಟ್ ಮಾಡಿಬಿಟ್ಟು. 2 ಪಿಂಚು ಸೋಡಾ, ಅಡುಗೆ ಸೋಡಾ ಹಾಕಿದ್ದೀನಿ, 2 ಪಿಂಚು ಅಡುಗೆ ಸೋಡಾ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಕಾದರೆ ಚೆಕ್ ಮಾಡಿ ಹಾಕ್ಕೊಳ್ಳಿ, ನಾನು ಸಾಕು ಅಂತ ಹಾಕೋಕ್ಕೆ ಹೋಗಲಿಲ್ಲ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಕನ್ಸಿಸ್ಟೆನ್ಸಿ ತೋರಿಸಿದ್ದೀನಿ. ಇದೇ ಪದ್ದು ಬ್ಯಾಟರು, ಪದ್ದು ಅಂದರೆ ಅಪ್ಪದ ಬ್ಯಾಟರು. ಈಗೆಲ್ಲ ಮೌಲ್ಡಿಗೆ ನಾನು ಆಲ್ರೆಡಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕಾಯಿಸಿ. ಈಗ ಹಿಟ್ಟು ಹಾಕ್ಕೊಳ್ಳೋ ತನಕ ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ, ಯಾಕಂದರೆ ಚೆನ್ನಾಗಿ ಕಾದ್ ಬಂದುಬಿಡುತ್ತೆ. ಎಲ್ಲ ಗುಳಿಯಲ್ಲೂ ಹಾಕ್ಕೊಳ್ಳಿ ಹಿಟ್ಟನ್ನ. ಹಾಕ್ಕೊಂಡು ಫ್ಯೂ ಸೆಕೆಂಡ್ಸ್ ತನಕ ಓಪನ್ ಫ್ಲೇಮಲ್ಲಿ ಕುಕ್ ಮಾಡಿ, ಓಪನ್ ಮಾಡಿಬಿಟ್ಟು ಈಗ ಕುಕ್ ಕವರ್ ಆ್ಯಂಡ್ ಕುಕ್ ಮಾಡಿ, ಲೋ ಫ್ಲೇಮಲ್ಲೇ ಮಾಡಿ 2 ನಿಮಿಷ ತನಕ. ಈಗ ನೋಡಿ ಆಗಿದೆ, ಹೇಗಾಗಿದೆ ನೋಡಿ. ನೀವು ಲೋ ಫ್ಲೇಮಲ್ಲಿ ಕುಕ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ಒಳಗೆ ಒಳಗೆ ಎಲ್ಲ ಕುಕ್ಕಾಗಿ ಬಂದು ಉಬ್ಬಿ ತುಂಬ ಚೆನ್ನಾಗಾಗುತ್ತೆ. ಈಗ ಫ್ಲಿಪ್ ಮಾಡಿ ಎಲ್ಲನೂ ಒಂದೇ ಥರ ನೋಡಿ, ಎಷ್ಟು ಚೆನ್ನಾಗಿ ಐ ಮೀನ್ ಕುಕ್ಕಾಗಿ ಬಂದಿದೆ. ಈಗ ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ಲೋ ಫ್ಲೇಮಲ್ಲೇ ಕುಕ್ ಮಾಡಿ, ಯಾಕಂದರೆ ಇನ್ನೊಂದು ಭಾಗ ಅದು ಇರೋದು ಅದಕ್ಕೆ ತಾಗಿರುತ್ತಲ್ಲ ಅದು ಪೂರ್ತಿ ಕುಕ್ಕಾಗಿ ಬರಬೇಕಲ್ಲ. ಇವಾಗ ನೋಡಿ ಆಯಿತು, ಈಗ ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ, ಕುಕ್ ಮಾಡಿರುವಂಥ ಪದ್ದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇವಾಗ ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಾಗತ್ತೆ. ತುಂಬ ಚೆನ್ನಾಗಿ ಅಂದರೆ ಫಸ್ಟ್ ಕ್ಲಾಸ್ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ರವೆ ಇಡ್ಲಿ ಆದಾಗೆ ಆಗುತ್ತೆ ನೋಡಿ. ಅದನ್ನು ಚಟ್ನಿ ಮತ್ತು ಇನ್ನೊಂದು ಇದು ಆಮ್ಲಾ ಚಟ್ನಿ ಜೊತೆ ಸವಿಲಿಕ್ಕೆ ಇಟ್ಟಿದ್ದೀನಿ. ಈಗ ದೋಸೆ ಮಾಡೋಣ. ಮೊದಲು ಮಾಡಿಟ್ಟಿದ್ವಲ್ಲ ಅದೇ ಹಿಟ್ಟಿದು, ಸೇಮ್ ಹಿಟ್ಟು. ಇವಾಗ ಇದನ್ನು ದೋಸೆ ಕಾವಲಿ ನಿಮ್ತಾ ಕಾದಿದೆ, ಸ್ವಲ್ಪ ನೀರು ಹಾಕ್ಕೊಂಡು ಉಜ್ಜಿಕೊಳ್ಳಿ. ಮತ್ತು ಒಂದೇ ಒಂದು ಸೌಟು ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿದ್ದೀನಿ. ಮತ್ತು ಅದನ್ನು ಎಷ್ಟು ತೆಳಗಾಗುತ್ತೋ ಅಷ್ಟು ತೆಳಗೆ ಸ್ಪ್ರೆಡ್ ಮಾಡಿ ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷದ ತನಕ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ. ಈಗ ನೋಡಿ ದೋಸೆ ಕುಕ್ಕಾಗಿದೆ, ಹೌದಾ ಕಾಣತ್ತಲ್ಲ ಅಲ್ಲ. ಈಗ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಡ್ರಿಸಲ್ ಮಾಡ್ಕೊಳ್ಳಿ ಎಲ್ಲ ಕಡೆಯೂ, ಆಲ್ ಓವರ್ ಪೂರ್ತಿ ದೋಸೆಗೆ ಅಲ್ಲಿ ಇಲ್ಲಿ ಎಲ್ಲ ಎಣ್ಣೆ ಡ್ರಿಸಲ್ ಮಾಡ್ಕೊಳ್ಳಿ. ಈಗ ನೋಡಿ ದೋಸೆ ಕುಕ್ಕಾಯಿತು, ಅದನ್ನು ಲೂಸನ್ ಮಾಡಿಕೊಂಡು ಈಗ ಫ್ಲಿಪ್ ಮಾಡಿ
ನೋಡಿ ಆ ಎಷ್ಟು ಫ್ಯಾಂಟಾಸ್ಟಿಕ್ ಆಗಿದೆ. ಈಗ ಕುಕ್ ಆಯ್ತಲ್ಲ, ದೋಸೆ ಕುಕ್ ಆಯಿತು, ಫ್ಲಿಪ್ಕಾರ್ಟ್ ಕಡೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆ್ಯಂಡ್ ಸಾಫ್ಟ್ ಎರಡೂ ಥರನೂ ಆಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಈ ಅಳತೆಯಲ್ಲಿ ನಿಮಗೆ 6 ದೋಸೆ ಮತ್ತು 21 ಪದ್ದು ಆಗುತ್ತೆ. ಓಕೆ, ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್ ಬಾಯ್.